ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅನಿಯಮಿತ ಮುಟ್ಟಿನ ಸಮಸ್ಯೆಗಳಿಗೆ ಯಾವ ರೀತಿ ಮನೆಮದ್ದುಗಳನ್ನು ಬಳಸಿ ಕಡಿಮೆ ಮಾಡಿಕೊಳ್ಬೋದು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಮುಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇದು ಮಹಿಳೆಯರಲ್ಲಿ ಸಾಮಾನ್ಯ ವಿಷಯವಾಗಿದೆ. ಕೆಲವು ಮಹಿಳೆಯರಿಗೆ ಮುಟ್ಟು ಎನ್ನುವುದು ನಿಜವಾಗಿಯೂ ನೋವಿನಿಂದ ಕೂಡಿರುತ್ತದೆ. ಆದರೆ ಇಂತಹ ಸಮಯದಲ್ಲಿ ಮನೆಮದ್ದುಗಳು ನಿಮಗೆ ಸಹಾಯ ಮಾಡುತ್ತೆ. ಮಹಿಳೆಯರು ಮುಟ್ಟಿನ ಸಮಯದಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಆದರೆ ಅದು ಮಹಿಳೆಯರ ಜೀವನದಲ್ಲಿ ನಡೆಯುವ ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಮುಟ್ಟಿನ ಸಮಯದಲ್ಲಿ ಹಾರ್ಮೋನುಗಳು ತುಂಬ ಅನಿರೀಕ್ಷಿತವಾಗಿರುತ್ತೆ. ಮಹಿಳೆಯರ ಹೊಟ್ಟೆಯ ಕೆಳಭಾಗದಲ್ಲಿ ಕಂಡುಬರುವ ಅಂಡಾಶಯಗಳು ಹಾರ್ಮೋನುಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತೆ. ಇದು ಗರ್ಭಾಶಯದ ಒಳಪದರಗಳಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುತ್ತೆ. ಪ್ರತಿ ತಿಂಗಳು ಮುಟ್ಟಿನ ಅವಧಿಯಲ್ಲಿ ಗರ್ಭದ ಒಳಪದರವು ಸ್ವಲ್ಪ ರಕ್ತದೊಂದಿಗೆ ಹೊರಬರುತ್ತೆ. ಒಂದು ಋತುಚಕ್ರದ ಆರಂಭ ಮತ್ತು ಮುಂದಿನ ಋತುಚಕ್ರದ ಪ್ರಾರಂಭದ ನಡುವಿನ ಸಮಯ ಸಾಮಾನ್ಯವಾಗಿ 28 ದಿನಗಳಾಗಿರುತ್ತೆ. ಅದು ಒಂದು ವಾರ ಮೀರಿದರೆ ಸಮಸ್ಯೆ ಆಗ್ಬೋದು. ಇಂತಹ ಸಮಯದಲ್ಲಿ ಅನಿಯಮಿತ ಮುಟ್ಟಿನ ಸಮಸ್ಯೆ ಬರುತ್ತದೆ. ಇದಕ್ಕಾಗಿ ಅನೇಕ ರೀತಿಯ ಮನೆಮದ್ದುಗಳನ್ನು ನೀವು ಅನುಸರಿಸಬಹುದು. ಮಹಿಳೆಯರಲ್ಲಿ ಈ ರೀತಿಯ ಸಮಸ್ಯೆಗಳು ಬರುವುದಕ್ಕೆ ಹಲವಾರು ರೀತಿಯ ಕಾರಣಗಳಿವೆ. ತೂಕ ನಷ್ಟ ಅಥವಾ ಹೆಚ್ಚಳ, ರಕ್ತಹೀನತೆ, ಹಾರ್ಮೋನುಗಳ ಅಸಮತೋಲನ, ಪಿತ್ತಜನಕಾಂಗದ ಕಾಯಿಲೆ, ಥೈರಾಯ್ಡ್ ಸಮಸ್ಯೆಗಳು, ಗರ್ಭಪಾತ ಮತ್ತು ಇತರ ಆರೋಗ್ಯ ಪರಿಸ್ಥಿತಿಗಳಿಂದ ಈ ಸಮಸ್ಯೆ ಉಂಟಾಗುತ್ತೆ. ಇದರ ಜೊತೆಗೆ ಧೂಮಪಾನ, ಆಲ್ಕೋಹಾಲ್ ಸೇವನೆ, ಅತಿ ಹೆಚ್ಚಿನ ಕೇಫೀನ್ ಸೇವನೆ, ಒತ್ತಡ, ಜನನ ನಿಯಂತ್ರಣ ಮಾತ್ರೆಗಳ ಸೇವನೆಯು ಈ ಸಮಸ್ಯೆಗಳಿಗೆ ಕಾರಣ ಆಗಿದೆ. ಆದರೆ ಇಂಥ ಸಮಸ್ಯೆಗಳನ್ನು ಮನೆಮದ್ದುಗಳ ಮುಖಾಂತರ ಸುಲಭವಾಗಿ ಕಡಿಮೆ ಮಾಡಿಕೊಳ್ಬೋದು. ಇದು ಹೇಗಂತೀರಾ? ಪಪ್ಪಾಯಿ, ಬಲಿಯದ ಪಪ್ಪಾಯಿ, ಹಸಿರು ಬಲಿಯದ ಪಪ್ಪಾಯಿಯನ್ನು ಸೇವಿಸುವುದರಿಂದ ಮುಟ್ಟಿನ ಹರಿವನ್ನು ನಿಯಂತ್ರಿಸಲು ಉಪಯುಕ್ತ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಗರ್ಭಾಶಯದಲ್ಲಿನ ಸ್ನಾಯುವಿನ ನರಗಳನ್ನು ಸಂಕುಚಿತಗೊಳಿಸಲು ಸಹಾಯ ಮಾಡುತ್ತೆ. ಬಲಿಯದ ಪಪ್ಪಾಯಿ ರಸವನ್ನು ಕೆಲವು ತಿಂಗಳುಗಳವರೆಗೆ ನಿಯಮಿತವಾಗಿ ಸೇವಿಸಿ. ಆದರೆ ನಿಮ್ಮ ಮುಟ್ಟಿನ ಅವಧಿಯಲ್ಲಿ ಇದನ್ನು ಕುಡಿಯಬೇಡಿ. ಅರಿಶಿನ, ಅರಿಶಿನ ಅತ್ಯುತ್ತಮ ಔಷಧೀಯ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ. ಮುಟ್ಟನ್ನು ನಿಯಂತ್ರಿಸಲು ಮತ್ತು ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಇದು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಆಂಟಿಸ್ಪಾಸ್ಮೋಡಿಕ್ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಮುಟ್ಟಿನ ನೋವನ್ನು ನಿವಾರಿಸುತ್ತದೆ. ಕಾಲು ಚಮಚ ಅರಿಶಿನವನ್ನು ಹಾಲು, ಜೇನುತುಪ್ಪ ಅಥವಾ ಬೆಲ್ಲದೊಂದಿಗೆ ಸೇವಿಸಿ. ಹಲವಾರು ವಾರಗಳವರೆಗೆ ಅಥವಾ ನೀವು ಸುಧಾರಣೆ ಕಾಣುವವರೆಗೂ ಇದನ್ನು ಪ್ರತಿದಿನ ತೆಗೆದುಕೊಳ್ತಾನೆ ಇರಬೇಕು. ಹೀಗೆ ಮಾಡೋದ್ರಿಂದ ನಾವು ನೋವಿನಿಂದ ದೂರ ಇರಬಹುದು. ಅಲೋವೆರಾ, ನಿಮ್ಮ ಹಾರ್ಮೋನುಗಳನ್ನು ನಿಯಂತ್ರಿಸುವ ಮೂಲಕ ಅಲೋವೆರಾ ನೈಸರ್ಗಿಕವಾಗಿ ನಿಮಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಅಲೋವೆರಾದಿಂದ ತಾಜಾ ಅಲೋವೆರಾ ಜೆಲ್ಲನ್ನು ಹೊರತೆಗೆಯಿರಿ. ಇದನ್ನು 1 ಟೀ ಚಮಚ ಜೇನುತುಪ್ಪದಲ್ಲಿ ಬೆರೆಸಿ ಇದನ್ನು ಪ್ರತಿನಿತ್ಯ ಉಪಹಾರ ಸೇವಿಸುವ ಮೊದಲು ತಿನ್ನಬೇಕು. ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ. ಒತ್ತಡವು ದೇಹದಲ್ಲಿನ ಹಾರ್ಮೋನುಗಳು ಅಸಮತೋಲನಕ್ಕೆ ಪ್ರಾಥಮಿಕ ಕಾರಣಗಳಲ್ಲಿ ಒಂದಾಗಿದೆ. ಇದು ಮುಟ್ಟಿನ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಯೋಗ ಮತ್ತು ಧ್ಯಾನ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಧ್ಯಾನ ಮಾಡುವುದರಿಂದ ಇದು ದೇಹದಲ್ಲಿನ ಪರಿಪೂರ್ಣ ಹಾರ್ಮೋನುಗಳ ಸಮತೋಲನವನ್ನು ಕಾಪಾಡುತ್ತೆ. ಯಾವುದೇ ಔಷಧಗಳನ್ನು ತೆಗೆದುಕೊಳ್ಳದೆ ಧ್ಯಾನ ಮತ್ತು ಯೋಗವನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ಅನಿಯಮಿತ ಮುಟ್ಟಿನ ಸಮಸ್ಯೆಯನ್ನು ನಿವಾರಿಸಲು ಇದು ಪರಿಣಾಮಕಾರಿಯಾದ ವಿಧಾನವಾಗಿದೆ. ಶುಂಠಿಯನ್ನು ಬಳಸಬೇಕು. 1 ಇಂಚಿನ ಶುಂಠಿಯನ್ನು 5 ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸಿ ಸ್ವಲ್ಪ ಸಕ್ಕರೆ ಸೇರಿಸಬೇಕು ಮತ್ತು ನಿಮ್ಮ ಊಟದ ನಂತರ ದಿನಕ್ಕೆ 3 ಬಾರಿ ಕುಡಿಯುವುದರಿಂದ ಮುಟ್ಟಿನ ಚಕ್ರಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಜೀರಿಗೆ ಬಳಸಬೇಕು. ಜೀರಿಗೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ನೆನೆಸಿದ ಜೀರಿಗೆಯನ್ನು ಅನಿಯಮಿತ ಮುಟ್ಟಿನ ಚಿಕಿತ್ಸೆಯಲ್ಲಿ ಬಳಸಬಹುದು. 2 ಚಮಚ ಜೀರಿಗೆಯನ್ನು ನೀರಿನಲ್ಲಿ ರಾತ್ರಿಯಿಡೀ ನೆನೆಸಿ ಮತ್ತು ಬೆಳಿಗ್ಗೆ ಇದನ್ನು ಜೀರಿಗೆ ಸಮೇತ ಕುಡಿಬೇಕು. ನಿಮ್ಮ ಋತುಚಕ್ರದ ಅವಧಿಯನ್ನು ಕ್ರಮಬದ್ಧಗೊಳಿಸಲು ನೀವು ಇದನ್ನು ಪ್ರತಿನಿತ್ಯ ಕುಡಿಯಬೇಕು. ಈ ರೀತಿ ನೀವು ಜೀರಿಗೆಯನ್ನು ಕ್ರಮಬದ್ಧವಾಗಿ ಕುಡಿಯುತ್ತಾ ಬಂದರೆ ನಿಮ್ಮ ಅವಧಿಯು ಕ್ರಮಬದ್ಧವಾಗಿ ಆಗಲಾಗುತ್ತದೆ. ಅನಿಯಮಿತ ಮುಟ್ಟಿನ ಯಾವ ಸಮಸ್ಯೆಯೂ ಸಂಭವಿಸುವುದಿಲ್ಲ. ಹಾಗೆಯೇ ಸ್ನೇಹಿತರೆ, ದಾಲ್ಚಿನ್ನಿ. ದಾಲ್ಚಿನ್ನಿ ನಿಮ್ಮ ಭಕ್ಷ್ಯಗಳ ರುಚಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ನಿಮ್ಮ ಋತುಚಕ್ರವನ್ನು ನಿಯಂತ್ರಿಸುವಲ್ಲಿಯೂ ಸಹ ಗಮನಾರ್ಹವಾಗಿ ಇದು ಕೊಡುಗೆ ನೀಡುತ್ತದೆ. ಇದು ನಿಮ್ಮ ದೇಹದೊಳಗೆ ಬೆಚ್ಚಗಾಗುವ ಪರಿಣಾಮವನ್ನು ನೀಡುತ್ತದೆ. 1 ಲೋಟ ಬೆಚ್ಚಗಿನ ಹಾಲನ್ನು ತೆಗೆದುಕೊಂಡು 1 ಟೀ ಚಮಚ ದಾಲ್ಚಿನ್ನಿ ಪುಡಿ ಸೇರಿಸಿ ಅದನ್ನು ಸೇವಿಸಬೇಕು. ಮುಟ್ಟಿನ ಸೆಳೆತವನ್ನು ನಿರ್ಮೂಲನೆ ಮಾಡಲು ಸಹ ಇದು ಪರಿಣಾಮಕಾರಿಯಾದ ಮನೆಮದ್ದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮುಟ್ಟಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳನ್ನು ಮಹಿಳೆಯರು ಅನುಭವಿಸುತ್ತಿದ್ದಾರೆ. ಹಿಂದಿನ ಕಾಲದ ಮಹಿಳೆಯರು ಮನೆಯಲ್ಲಿಯೇ ಇದ್ದು ಮನೆಯ ಕೆಲಸ ಮತ್ತು ಮಕ್ಕಳ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಆದರೆ ಇಂದಿನ ಮಹಿಳೆಯರು ಮನೆ ಮತ್ತು ಹೊರಗಡೆ ಎಂದು ಎರಡೂ ಕಡೆಯಲ್ಲಿ ಕೆಲಸ ನಿಭಾಯಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದರಿಂದಾಗಿ ಅವರಿಗೆ ಹೆಚ್ಚಿನ ರೀತಿಯ ಒತ್ತಡ ಆಗುವುದು ನಿಜ. ಒತ್ತಡವು ಮನುಷ್ಯನ ಇಡೀ ಆರೋಗ್ಯವನ್ನು ಹಾಳು ಮಾಡುವ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಒತ್ತಡರಹಿತ ಜೀವನವನ್ನು ನಡೆಸಬೇಕು.
ನೀವೇನಾದರೂ ಅನಿಯಮಿತ ಮುಟ್ಟಿನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನೀವೇ ತಿಳಿಸಿದ ಮನೆ ಮದ್ದುಗಳಿಂದ ಪರಿಹಾರಗಳನ್ನು ಪ್ರಯತ್ನಿಸಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡೋದಕ್ಕಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.